ದರ್ಪದ ಅಧಿಕಾರಿಗೆ ಚಳಿ ಬಿಡಿಸಿದ್ರ ಅಧಿಕಾರದ ದರ್ಪ ಮೆರೆದ್ರ ಪ್ರಹ್ಲಾದ್ ಜೋಶಿ ಆವಾಜ್ ವಿಡಿಯೋ ಎಲ್ಲೆಡೆ ವೈರಲ್ ಅಷ್ಟಕ್ಕೂ ಆ ಇನ್ಸ್ಪೆಕ್ಟರ್ ಮಾಡಿದ್ದಾದ್ರು ಏನು ಮೊದಲನೇದಾಗಿ ಈ ವಿಜುವಲ್ ನೋಡ್ಕೊ ಬಂದ್ಬಿಡಿ ಒಂದ್ಸಲ ಅರ್ಜಿ ಕೊಟ್ಟಿಲ್ಲ ಅಂದ್ರ ಅವ್ರ ಇಸ್ಪೆಕ್ಟ್ ಆಡಿಸಿದ್ರ ಅದು ಇಲ್ಲಿಗಲ್ಲ ಅದ ಇಲ್ಲಿಗಲ್ಲ ಹೋಗಲ್ಲ ಅದ ಇಲ್ಲಿಗಲ್ಲ ಅದ್ಮೇಲೆ ಹೋಗಿ ರೇಡ್ ಮಾಡಿ ಹಿಡೀರಿ. ಎಸ್ ವೀಕ್ಷಕರೇ, ಇವರೇ 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 ನಮ್ಮ ಕೇಂದ್ರ ಸಚಿವರು, ಪ್ರಧಾನಿ ಮೋದಿಯವರ ಆಪ್ತರು ಪ್ರಹ್ಲಾದ್ ಜೋಶಿಯವರು. ಪ್ರಹ್ಲಾದ್ ಜೋಶಿಯವರು ಇಲ್ಲಿ ಅಷ್ಟೊಂದು ಅವತಾರವನ್ನು ಒಂಥರ ಏನಂದರೆ ಉಗ್ರ ನರಸಿಂಹನ ಅವತಾರ ತಾಳ್ಬಿಟ್ಟವ್ರೆ. ದೀಪಾವಳಿ ದಿನ ನೀಟಾಗಿ ರೆಡಿ ಆಗಿಬಿಟ್ಟು ಇನ್ಸ್ಪೆಕ್ಟರ್ ಒಬ್ಬರನ್ನ ಮನೆ ಕರೆಸ್ಬಿಟ್ಟು ಹೆಗ್ಗಮುಗ್ಗ ಚಳಿ ಬಿಡಿಸೋರೆ, ಕಾರಣ ಇರಲೇಬೇಕಲ್ವಾ? ಸುಮ್ಮನೆ ಇನ್ಸ್ಪೆಕ್ಟ್ರನ್ನ ಕರೆದ್ಬಿಟ್ಟು ಸುತ್ತಮುತ್ತ ಇರೋರೆಲ್ಲ ಮೊಬೈಲಲ್ಲಿ ಶೂಟ್ ಮಾಡ್ತಿದ್ರೆ ಯಾರೊಬ್ಬರು ಕೇಂದ್ರ ಸಚಿವರಿಗೆ ಬೈಯೋಕ್ಕೆ ಸಾಧ್ಯನಾ? ಸಹಜವಾಗಿ BJP ಕಾರ್ಯಕರ್ತರನ್ನು ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ನಡೆಸ್ಕೋತಾ ಇಲ್ಲ, ಅನವಶ್ಯಕವಾಗಿ ಆಧಾರರಹಿತ ಆರೋಪಗಳನ್ನು ಮಾಡಿ BJP ಕಾರ್ಯಕರ್ತರ ಮೇಲೆ ಹಲ್ಲೆ ನಡೀತಾ ಇದೆ ಅಂತ ಪ್ರಹ್ಲಾದ್ ಜೋಶಿಯವರ ಕೋಪ ನೆತ್ತಿಗೇರಿದೆ. ಧಾರವಾಡದ ಗೊಲ್ಲರ ಓಣಿ ನಿವಾಸಿ ರವಿ ಗೊಲ್ಲರ ಎಂಬ ಕಟ್ಟರ್ BJP ಕಾರ್ಯಕರ್ತನಿಗೆ ಥಳಿಸಿದ ಆರೋಪ ಕೇಳಿಬಂದಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಕ್ಷಣ ಕೆಲವರು ಮಾತು ಕೇಳಿಕೊಂಡು BJP ಕಾರ್ಯಕರ್ತರಿಗೆ ತೊಂದರೆ ನೀಡುತ್ತಿದ್ದಾರೆ ಅಂತ ಆರೋಪಿಸಲಾಗಿದೆ. ಈ ಕಾರಣಕ್ಕಾಗಿ ಧಾರವಾಡದ ಶಹರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಕಾಡದೇವರಮಠ ಅವರನ್ನು ಹುಬ್ಬಳ್ಳಿಯ ತಮ್ಮ ನಿವಾಸಕ್ಕೆ ಕರೆಸಿಕೊಂಡಂತಹ ಪ್ರಹ್ಲಾದ್ ಜೋಶಿಯವರು ದೀಪಾವಳಿ ದಿನ ಸಖತ್ತಾಗಿ ಪಟಾಕಿ ಹೊಡೆದವರು. ತಪ್ಪಿದ್ರೆ ಅವಶ್ಯಕವಾಗಿ ಪ್ರಹ್ಲಾದ್ ಜೋಶಿಯವ್ರ ಮಾತನ್ನ ನೀವು ಕೇಳಿಸ್ಕೊಂಡಿರ್ಬೋದು. ಇಸ್ಪೀಟ್ ಆಡ್ತಿದ್ರ ಹಿಡಿದು ಒಳಿಕಾಕಿ ಕರೆದುಬಿಟ್ಟು ಠಾಣೆಯಲ್ಲಿ ಒಡೆಯೋ ಅಧಿಕಾರ ನಿಮಗೆ ಕೊಟ್ಟಿದ್ದ್ಯಾರು? ಜೋಶಿಯವ್ರ ಮಾತ್ರ ತಪ್ಪಿಲ್ಲ, ಕಾನೂನು ಎಲ್ಲರಿಗೂ ಒಂದೇ. ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಒಬ್ಬರು ಈ ಥರಗೆ ಈ ಮಟ್ಟಕ್ಕೆ ಹಲ್ಲೆ ಮಾಡೋಕ್ಕೆ ಕಾರಣ ಏನು? ಏನೋ ಊರು ಬಿಡಿಸ್ಬಿಡ್ತೀರಂತೆ? ಏನು ಮಾಡೋರು BJP ಕಾರ್ಯಕರ್ತರು ನಿಮಗೆ? ನಾವೆಲ್ಲ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ ಅನ್ನೋ ಅರ್ಥದಲ್ಲಿ ಗುಡುಗಿದ್ದಾರೆ. ಏ, ಒಂಥರ ಉಗ್ರ ನರಸಿಂಹನ ಅವತಾರ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿಯಾದ ಕಾರ್ಯಕರ್ತರು ಸುಖಾಸುಮ್ಮನೆ ಠಾಣೆಗೆ ಕರೆಸಿ ಇಲ್ಲ ಸಲ್ಲದ ಆರೋಪ ಹೊರಿಸಿ ಮನಬದ್ಧತೆ ತಳಿಸಿದ್ದಾರೆಂದು ಅಳಲು ತೊಡ್ಕೊಂಡ್ರು. ಅದರಂತೆ ಶಾರಾ ಠಾಣೆ ಇನ್ಸ್ಪೆಕ್ಟರ್ ಅವರನ್ನು ಕರೆಸಿ ಹಿಗ್ಗಾಮುಖ ತರಾಟೆಗೆ ತೆಗೆದುಕೊಂಡ್ರು. ಠಾಣೆಗೆ ಕರೆಸಿ ತಳಿಸಲು ನಿಮಗೆ ಅಧಿಕಾರ ಇದೆಯಾ? ಇನ್ಸ್ಪೆಕ್ಟರ್ ಅವರ ವಿರುದ್ಧ ಗುಡುಗಿದ ಜೋಶಿ ತಪ್ಪು ಮಾಡಿದ್ರೆ ಶಿಕ್ಷೆ ನೀಡಿ, ಅನವಶ್ಯಕವಾಗಿ BJP ಕಾರ್ಯಕರ್ತರಿಗೆ ತೊಂದರೆ ಕೊಡಬೇಡಿ ಅಂತವ್ರು. ಜೋಶಿಯವರು ಸೈಲೆಂಟ್ ಆಗಿದ್ದರೆ ಬಸವ ಎದ್ದು ನಿಂತರೆ ಗೂಳಿ, ಅವ್ರಿಗೂ ಕೂಡ ಕೋಪ ತಾಪ ಜೋರಾಗೆ ಬರ್ತದೆ ಅನ್ಯಾಯದ ವಿರುದ್ಧ ಅಂತ. ಇನ್ಸ್ಪೆಕ್ಟರ್ ನಿಜಕ್ಕೂ ಅನ್ಯಾಯ ಎಸಕಿದ್ರೆ. ಜೋಶಿಯವರ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.